കർത്തനെ അതിപരിശുദ്ധവാദ നാമക്കെ മഹിമയുണ്ടാകലി. 2022 യേശുവേ, ഒക്ടോബർ തിങ്കളു 17 താരീഖു സോമവാര ബെളികെ കർത്തനെ പരിശുദ്ധവാദ പാദ സമൂഹത്തിലി നാവെല്ലാവരും കൂടി വന്നു കർത്തനെ സ്തുതിച്ച് കൊണ്ടാടുവതക്കാകി ദേവരു നമ്മ ജീവമാതലി കൊട്ട ഉള്ള അവകാശക്കാകി ദേവരെന്ന് സ്തുതിച്ചുത്തനെ ദേവരെന്ന് കൊണ്ടാടുത്തനെ. ഓതരാത്രി എലിയു അഹലെലിയു ദേവരു നമ്മനു കായിതു കാപ്പാടി തരും. ആത്തനു നമ്മമേലെ ദയ തോരിച്ചിരുത് മൂലക്കവാകി നമ്മ ജീവകാലവും ഉള്ളേതാകി. ആമേൻ. ಮುಂದೆ ಹೋಗ್ತಾ ಇದ್ದಾರೆ. ಕರ್ತನು ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿ. ಅದೇ ಹೌದು ಪ್ರಿಯರೇ. ಆಮೇನ್. ನೀತಿಮಂತನಾಗಿರುವ ದೇವರು ನೀತಿಯ ಅಪಲಂಕಾರವನ್ನು ಛಾಯಿಸಿ ನಮ್ಮನ್ನು ನಡೆಸುತ್ತಾ ಇದ್ದಾರೆ. ಸಮಾಧಾನವನ್ನು ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಸಂತೋಷ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಆರೋಗ್ಯ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್. ಒಳ್ಳೆಯ ನಿದ್ರೆ ಕೊಟ್ಟು ಬೆಳಿಗ್ಗೆ ಎಬ್ಬಿಸಿದ ದೇವರಿಗೆ ಸ್ತೋತ್ರ ಮಾಡೋಣ. ನಿತ್ಯ ಜೀವನದ ಮಾರ್ಗದಲ್ಲಿ ನಮ್ಮನ್ನು ನಡೆಯುವ ಆತನಿಗೆ ಸ್ತುತಿ ಸ್ತೋತ್ರಗಳು ನಾವು ಹೃದಯ ತುಂಬೆ ಅರ್ಪಿಸುವ. 116 ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಯಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವೆನು. ಆತನು ನನ್ನ ವಿಜ್ಞಾಪನೆಗಳಿಗೆ ಕಿವಿಗೊಟ್ಟಿದ್ದಾನೆ. ಜೀವದಿಂದ ಇರುವರೆಗೂ ಆತನನ್ನೇ ಪ್ರೀತಿಸುವೆನು. ನನ್ನ ದೇವನೇ, ನನ್ನ ಮನವೇ, ನಿನ್ನ ವಿಶ್ರಾಂತಿಯು. ಆಮೇನ್. ನೆಲೆಗೆ ತಿರುಗು. ಯಹೋವನು ನಿಮಗೆ ಮಹೋಪಕಾರಗಳನ್ನು ಮಾಡಿದಾನಲ್ಲ. ಯಹೋವನೇ, ನಾನು ಜೀವಲೋಕದಲ್ಲಿದ್ದು ನಿಮಗೆ ಆಮೇನ್ ನೀತಿಯುಳ್ಳವನಾಗಿ ನಡೆದುಕೊಳ್ಳಬೇಕೆಂದು ಯಹೋವನು ಮಹೋಪಕಾರಗಳಿಗೆ ಬೆದಲೇನು ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವಿಸಲ್ಪಟ್ಟು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ಪ್ರಿಯ ಕರ್ತನೆ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರೆಲ್ಲ ಕೊಂದೆ ಕೊರತೆಗಳು ನೀಗಿಸು. ಕಣ್ಣೀರಿನ ಕಾಲದಲ್ಲಿ, ಇಕ್ಕಟ್ಟಿನ ಕಾಲದಲ್ಲಿ ಸಹಾಯಕನು ನೀ ಒಬ್ಬರೇ ಸ್ವಾಮಿ. ಆಮೇಲೆ ನಿಮ್ಮ ನಾವು ಗಣಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ, ಎಲ್ಲ ರೋಗಿಗಳಿಗಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ರೋಗದಿಂದ ಬಿಡಿಸುವ ದೇವರು ನೀ ಒಬ್ಬರೇ. ಆಮೇಲೆ ರೋಗ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ರೋಗದ ಬಂಧನಗಳು ಆಮೇಲೆ ಬಿಚ್ಚಲ್ಪಡಲಿ. ಆಮೇಲೆ ಯೇಸುವೆ, ನಿಮ್ಮ ಕರವು ಆಮೇ ಮೊಟ್ಟ ಕರವೂ ಅಲ್ಲ. ಆಮೇಲೆ ನಿಮ್ಮ ಕೈಯಿಂದ ಅದ್ಭುತಗಳು ನಡೆಯುತ್ತದೆ. ಪ್ರತ್ಯೇಕವಾಗಿ ಕತ್ತು ನೋವಿನಿಂದ ಕಷ್ಟಪಡುವವರು, ಅದು ಕತ್ತು ನೋವು ಇಳಿದು ಎರಡು ಕೈಗಳಲ್ಲಿಯೂ ಆಮೇಲೆ ಇಳಿದು ಬಂದು ತಲೆಗಳು ತಿರುಗಿಸಕ್ಕಾಗದಂತೆ ನೋವಿಡುವರು, ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಆಮೇ ಪೂರ್ಣ ಬಿಡುಗಡೆಯು ಯೇಸುವಿನ ನಾಮದಲ್ಲಿ ಉಂಟಾಗುವಂತೆ ಪ್ರಾರ್ಥಿಸುತ್ತೇನೆ ನನ್ನ ದೇವರೇ. ಆಮೇ ಅದೇ ಪ್ರಕಾರವಾಗಿ ಹೊಟ್ಟೆಯಲ್ಲಿ ಇರುವ ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಟ್ಯೂಮರ್ಗಳು ಸೌಖ್ಯವಾಗಲಿ. ಎಲ್ಲ ಆಮೇ ಸ್ಟೋನುಗಳು, ಬ್ಲಾಡರಲ್ಲಿ ಇರುವ ಸ್ಟೋನುಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಸೌಖ್ಯದಾಯಕನಾಗಿರುವ ಯೇಸು ಕ್ರಿಸ್ತನು ಎಲ್ಲ ರೋಗಿಗಳಿಗೆ ಇವತ್ತು ಬಿಡುಗಡೆ ಕೊಡ್ತಾ ಇದ್ದಾರೆ. ಆಮೇನ್. ಪರಮ ಸತ್ಯ ದೇವರ ಕರದಿಂದ, ಆಕಾಶ ಭೂಮಿ ಉಂಟು ಮಾಡಿರುವ ಕರ್ತನ ಕರದಿಂದ ಅಸಾಧ್ಯ ಯಾವುದೂ ಇಲ್ಲ. ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ. ಕಳಸ ಜಾಗದಗಳಲ್ಲಿ ಬಿಡುಗಡೆ ಉಂಟಾಗಲಿ. ಕಳಸ ಇಲ್ಲದವ್ರಿಗೆ ಕಳಸ ಸಿಕ್ಕಲಿ. ಸ್ಯಾಲರಿ ಇಂಪ್ರೂವ್ಮೆಂಟ್ಗಳು ಉಂಟಾಗಲಿ. ಆಮೇಲೆ ಬಿಸ್ನೆಸ್ಗಳು ಆಮೇಲೆ ಮೇಲೇಕ್ಕೆ ಬರಲಿ. ಕರ್ತನ ಮಹಿಮೆ ತೋರಿ ಬರುವಂತೆ ಪ್ರಾರ್ಥಿಸುತ್ತೇನೆ. ಇವತ್ತು ರಾತ್ರಿ ಕಾಲ ನಡೆಯುವ ಮೀಟಿಂಗ್ಗಳಿಗಾಗಿ ಸ್ತೋತ್ರ.
ಆಶೀರ್ವಾದವಾಗಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಪ್ರಾರ್ಥನೆಗಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ಇಂಡಿಯನ್ ಟೈಮ್ 9:30 PM ನಮ್ಮ ಮೀಟಿಂಗ್ಗಳು ಶುರುವಾಗುತ್ತದೆ. ನೀವೆಲ್ಲರೂ ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಆಮಂತ್ರಣ ಮಾಡುತ್ತೇನೆ. ಗಾಡ್ ಬ್ಲೆಸ್ ಯು. ಆಮೇನ್. ಇವತ್ತಿನ ಚಿಂತಕ್ಕಾಗಿ ಅಪೊಸ್ತಲರ ಕೃತಿಗಳು 4:19. ಅದಕ್ಕೆ ಪೇತ್ರ ಯೋಹಾನರು ಆಮೇನ್ ಪ್ರತ್ಯುತ್ತರವಾಗಿ ಅವರಿಗೆ, ದೇವರ ಮಾತಿಕ್ಕಿಂತ ನಿಮ್ಮ ಮಾತನ್ನು ಕೇಳುವುದು ದೇವರ ದೃಷ್ಟಿಯಲ್ಲಿ ಸರಿಯೋ ಸರಿಯೇ, ನೀವೇ ತೀರ್ಪು ಮಾಡ್ರಿ ಎಂಬುದಾಗಿ ಹೇಳಿದರು. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳು 3:18 ಪೇತ್ರ ಮತ್ತು ಯೋಹಾನನು ಯೆರೂಸಲೇಮಿನ ದೇವಸ್ಥಾನದ ಮುಂದೆ ಬಹಳ ವರ್ಷಗಳಾಗಿ ಆಮೇನ್ ಭಿಕ್ಷೆ ಬೇಡಿಕೊಂಡು ಕುಂಡನಾಗಿ ಆಮೇನ್ ಹುಟ್ಟಿದ ಕಾಲದಿಂದಲೇ ಕುಂಡನಾಗಿರುವ ಒಂದು ಮನುಷ್ಯನನ್ನು ಯೇಸುವಿನ ನಾಮದಲ್ಲಿ ಪೂರ್ಣ ಸೌಖ್ಯವನ್ನು ನೀಡಿದರು. ಅವನನ್ನು ನೋಡಿದಾಗ ಕೆಲವರಿಗೆ ಸಂತೋಷ ಉಂಟಾಯಿತು. ಆದರೆ ಅಧಿಕಾರಿಗಳು, ಯಾಜಕರು, ಮಹಾಯಾಜಕರು ಎಲ್ಲ ಅಪೊಸ್ತಲರಿಗೆ ಎದುರಾಗಿ ಬಂದರು. ಅವರು ಎದುರಾಗಿ ಬಂದಾಗ ಆಮೇನ್ ಈ ಪೇತ್ರನು ಅವರ ಹತ್ರ ಹೇಳುವ ಮಾತು ಆಮೇನ್ ದೇವರ ಮಾತಿಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ದೃಷ್ಟಿಯಲ್ಲಿ ಸರಿಯೋ, ನೀವೇ ತೀರ್ಪು ಮಾಡ್ರಿ ಎಂಬುದಾಗಿ ಹೇಳಿದರು. ಪ್ರಿಯರೇ, ನಮ್ಮ ಕ್ರಿಸ್ತೀಯ ಜೀವನದಲ್ಲಿ ನಾವು ಕಾಣುವ ಒಂದು ಕಾರ್ಯವೆಂದರೇನು? ಜೀವಿಸುವ ದೇವರ ಸತ್ಯವು ಅರಿಯುವ ಸಾವಿರಾರು ಜನಗಳುಂಟು. ಆದರೆ ರಕ್ಷಕನನ್ನು ಕಂಡುಕೊಂಡಿರಲು ಮನುಷ್ಯರನ್ನು ನೋಡಿ ಆಮೇನ್ ಅಧಿಕಾರಿಗಳನ್ನು ನೋಡಿ, ಸ್ವಂತದವರನ್ನು ನೋಡಿ, ಇಲ್ಲಾಂದರೆ ಲೋಕವನ್ನು ಅದನ್ನು ಆಮೇನ್ ಸೋಂಬೇರಿತನಗಳನ್ನು ನೋಡಿ ಆಮೇನ್ ಇಲ್ಲಾಂದರೆ ಮತಾಧಿಕಾರಿಗಳು ಆಮೇನ್ ಅವರನ್ನು ನೋಡಿ ಸತ್ಯದೇವರನ್ನು ಅರಿಕೆ ಮಾಡದೆ, ಒಪ್ಪಿಕೊಳ್ಳದೆ, ಸಾಕ್ಷಿಯಾಗದೆ ಜೀವಿಸುವರು ಬಹಳವಾಗಿ ನಮ್ಮ ಸುತ್ತಿರುವಿದ್ದಾರೆ. ಅವರ ಹತ್ರ ಈ ವಾಕ್ಯವು ಪರಿಶುದ್ಧಾತ್ಮನ ನಿಮ್ಮ ಹತ್ರ ಮಾತಾಡ್ತಾ ಇರುವುದು, ದೇವರಕ್ಕಿಂತಲೂ ನೀವು ಮನುಷ್ಯರನ್ನು ಆಧರಿಸುತ್ತಾ ಇದ್ದಾರಾ, ಅನುಸರಿಸುತ್ತಾ ಇದ್ದಾರಾ, ಅವರ ಮಾತಿಗೆ ಕಿವಿ ಒಟ್ಟುಕೊಂಡು ಜೀವನ ಮಾಡ್ತಾ ಇದ್ದೀರಾ? ಆಮೇ ಹೌದಲ್ವಾ? ಏ, ಇದರಿಂದ ಒಂದು ಬಿಡುಗಡೆ ಹೆಂಗೆ? ಕರ್ತನ ಮಾತುಗಳನ್ನು ನಂಬಿಕೊಂಡು, ಕರ್ತನ ವಾಕ್ಯವನ್ನು ನಂಬಿಕೊಂಡು, ಆಮೇ ಕರ್ತನ ನಾಮಕ್ಕೆ ಸಾಕ್ಷಿಗಳಾಗಿ ಧೈರ್ಯವಾಗಿ ನಾವು ಹೊರಟು ಬರಬೇಕು. ಆಮೇ ಬಂಧನಗಳಿಂದ, ಆಮೇ ಗೋಡೆಗಳಿಂದ, ಗೋಡೆ ಒಳಗಡೆಯಿಂದ ನಾವು ಈಚೆ ಬರಬೇಕು. ಯಾಕೆಂದರೆ ಆಮೇ ಕರ್ತನು ನಮಗೆ ಸ್ವತಂತ್ರವನ್ನು ಆತನ ವಾಕ್ಯ ಮೂಲಕವಾಗಿ, ಸತ್ಯ ಮೂಲಕವಾಗಿ ಕೊಡುವಾಗ ನಾವು ಬೆಂದಿಸಲ್ಪಟ್ಟ ಗುಲಾಬರೆಂದೇ ಆಮೇ ಆಚಾರ ಅನುಷ್ಠಾನಗಳಿಗೆ, ನಿಷ್ಠೆಗಳಿಗೆ ಆಮೇ ನಮ್ಮನ್ನು ಗುಲಾಬರಾಗಿ ಒಪ್ಪಿಸಬಾರದು. ಶತ್ರುಕ ಮೇಷಕ್ ಅಬೋನೆಗೋ ಆಮೇ ಬಾಬೇಲಿನ ಅರಸನು ಇಟ್ಟಿರುವ ಮೂರ್ತಿಯನ್ನು ನಮಸ್ಕಾರ ಮಾಡಬೇಕಾಗಿರುವ ಸನ್ನಿವೇಶ ಬಂದಾಗ ಒಂದೇ ಒಂದು ಮಾತು, ನಮ್ಮ ದೇವರಿಗೆ ನಮ್ಮನ್ನು ಬಿಡುಗಡೆ ಮಾಡೋಕ್ಕಾಗುತ್ತದೆ. ಬಿಡುಗಡೆ ಕೊಟ್ಟಿಲ್ಲ ಅಂದ್ರೇಲು ರಾಜನು ನಿಲ್ಲಿಸಿರುವ ಮೂರ್ತಿಯನ್ನು ನಾವು ಆರಾಧಿಸುವುದಿಲ್ಲ, ಪೂಜಿಸುವುದಿಲ್ಲ. ಪ್ರಿಯರೇ, ರಾಜನ ಕಟಲೆ ಕೂಡಿ ಉಲ್ಲಂಘಿಸಿರುವ ದೇವರ ಮಕ್ಕಳು
ದೇವರ ಮಹಿಮೆಯನ್ನು ನೋಡಿ ಆಮೇಲೆ ಆಶೀರ್ವಾದವನ್ನು ಪಡೆದುಕೊಂಡಿದ್ದರು. ಅದರಿಂದ ಕರ್ತನ ಕಟ್ಟಲೆಗಳಿಗಾಗಿ ನಿಲ್ಲುವವರು ಆಶೀರ್ವಾದಗಳು ಆಮೇಲೆ ಪಡೆದುಕೊಳ್ಳುತ್ತಾರೆ. ದೇವರು ಕೈಬಿಟ್ಟರೆ ಈ ಭೂಮಿಯಲ್ಲಿ ಯಾರಕ್ಕೂ ನಮ್ಮನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡು ದೇವರ ಜೀವವಿರುವ ದೇವರ ಕರದಲ್ಲಿ ಸಮರ್ಪಿಸಿ ಆತನ ಚಿತ್ತಕ್ಕಾಗಿ ನಾವು ಧೈರ್ಯವಾಗಿ ನಿಲ್ಲುವುದಕ್ಕಾಗಿ ಮನುಷ್ಯರಿಗಿಂತಲೂ ಜೀವಿಸುವ ದೇವರನ್ನು ಆಮೆ ಉಂಡು ಮಾಡಿದ ಆತನನ್ನು ಸೃಷ್ಟಿಕರ್ತನನ್ನು ನ್ಯಾಯಾಧಿಪತಿಯನ್ನು ಅನುಸರಿಸಿಕೊಂಡು ಜೀವಿಸುವುದಕ್ಕಾಗಿ ನಾವು ಒಪ್ಪಿಸಿಬಿಡೋಣ. ಈ ವಾಕ್ಯಗಳಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು.